ಅನ್ನವನ್ನ ಪೂರ್ಣ ಬ್ರಹ್ಮ ಎನ್ನಲಾಗುತ್ತದೆ. ಮನುಷ್ಯ ಕಾರು ಬಂಗಲೆ ಐಷಾರಾಮಿ ಜೀವನವಿಲ್ಲದೆಯೂ ಬದುಕಬಲ್ಲ, ಆದ್ರೆ ಊಟವಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಅನ್ನ ಊಟ ಮಾಡುವ ರೀತಿಯನ್ನ ಸರಿಯಾಗಿ ಅರಿತುಕೊಳ್ಳಬೇಕಾಗಿದೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅನ್ನವನ್ನ ಸರಿಯಾದ ರೀತಿಯಲ್ಲಿ ತಿನ್ನದಿದ್ದರೆ ಅನ್ನಪೂರ್ಣೆಯ ಕೋಪಕ್ಕೆ ಗುರಿಯಾಗುತ್ತೇವೆ, ಜೊತೆಗೆ ಆರೋಗ್ಯವೂ ಹಾಳಾಗುತ್ತದೆ. ನಮ್ಮ ಪೂರ್ವಜರೆಲ್ಲ ನೆಲದ ಮೇಲೆ ಚಟ್ಟೆ ಮುಟ್ಟೆ ಹಾಕಿ ಕುಳಿತು ಕೈಗಳಿಂದ ಅನ್ನ ಕಲಸಿ ದೇವರನ್ನ ನೆನೆದು ಊಟ ಮಾಡುತ್ತಿದ್ದರು. ಅನ್ನವೆಂದರೆ ದೇವರ ಸ್ವರೂಪವೆಂದು ಕಾಣುತ್ತಿದ್ದರು. ಆದ್ರೆ ಇಂದಿನ ಕಾಲದಲ್ಲಿ ತಿನ್ನುವುದು ಒಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಡೈನಿಂಗ್ ಟೇಬಲ್ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಚಮಚದ ಸಹಾಯದಿಂದ ಊಟ ಮಾಡುತ್ತಾರೆ. ಊಟಕ್ಕೂ ಮುನ್ನ ದೇವರನ್ನ ನೆನೆಯಬೇಕು ಅನ್ನೋದನ್ನ ಕೂಡ ಕೆಲವರು ಮರೆತಿದ್ದಾರೆ. ಇಂಥ ಪದ್ಧತಿಯಿಂದಲೇ ಇಂದಿನ ಪೀಳಿಗೆಯವರು ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ. ಊಟಕ್ಕೆ ಕುಳಿತುಕೊಳ್ಳುವಾಗ ನೆಲದ ಮೇಲೆ ಚಾಪೆ ಅಥವಾ ಮಣೆ ಹಾಕಿ ಕುಳಿತುಕೊಳ್ಳಬೇಕು. ಹೀಗೆ ಕುಳಿತುಕೊಳ್ಳುವುದರಿಂದ ನಾವು ಅತಿಯಾಗಿ ತಿನ್ನುವುದು ತಪ್ಪುತ್ತದೆ. ಇನ್ನು ಊಟ ಮಾಡುವ ಮುನ್ನ ಸ್ವಚ್ಛವಾಗಿ ಕೈ ತೊಳೆದು ಊಟವನ್ನ ಕೈಯಿಂದ ಕಲಸಿ ತಿನ್ನಬೇಕಂತೆ. ಯಾಕಂದ್ರೆ ನಮ್ಮ ಬಲಗೈನಲ್ಲಿ ಲಕ್ಷ್ಮಿ, ಸರಸ್ವತಿ, ಗೌರಿಯ ವಾಸಸ್ಥಾನವಿದೆ. ಹಾಗಾಗಿ ಐದು ಬೆರಳುಗಳನ್ನ ಸೇರಿಸಿ ಕಲಸಿ ತಿನ್ನುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗಿದೆ. ಇದರ ಜೊತೆಗೆ ನೆನಪಿಡಬೇಕಾದ ಇನ್ನೊಂದು ವಿಷಯ ಅಂದ್ರೆ ಎಂಜಿಲು ಕೈಯಿಂದ ಊಟವನ್ನ ಬಡಿಸಿಕೊಳ್ಳಬಾರದು. ಊಟದ ತಟ್ಟೆಯಲ್ಲಿ ಕೈ ತೊಳೆಯುವುದು, ಬಾಯಿ ಮುಕ್ಕಳಿಸುವುದು ಮಾಡಬಾರದು. ಚಪ್ಪಲಿ ಹಾಕಿಕೊಂಡು ಊಟವೂ ಮಾಡಬಾರದು. ಅಡುಗೆ ಮನೆಗೂ ಹೋಗಬಾರದು. ಹೀಗೆ ಮಾಡಿದರೆ ಅನ್ನಪೂರ್ಣೆಯ ಕೋಪಕ್ಕೆ ಗುರಿಯಾಗುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.